ಈ ಜಾಗ ಎಷ್ಟು ಪವರ್ಫುಲ್ ಅಂದರೆ ಇಲ್ಲಿರೋ ತಾಯಿನೂ ಅಷ್ಟೇ ಪವರ್ಫುಲ್ ಸ್ನೇಹಿತರೆ. ಇದು ಸಣ್ಣ ಪುಟ್ಟ ರಾಜ್ಯರು ಆಳಿದ್ದಂಥ ಜಾಗ ಅಂತೂ ಅಲ್ಲವೇ ಅಲ್ಲ. ನಮ್ಮ ರಾಜ್ಯರಾದ ಹೆಮ್ಮೆಯ ರಾಜ್ಯರಾದ ಶ್ರೀ ಕೃಷ್ಣದೇವರಾಯರು ಆಳ್ವಿಕೆ ಮಾಡಿ ಹಾಗೆ ಅಭಿವೃದ್ಧಿಪಡಿಸಿದಂಥ ಒಂದು ಅದ್ಭುತವಾದ ಸ್ಥಳಕ್ಕೆ ಇವತ್ತು ಹೋಗ್ತಿರೋದು ಸ್ನೇಹಿತರೆ. ಬನ್ನಿ, ನಾವು ನೀವು ಈ ಸ್ಥಳನ ನೋಡ್ತಾ ಈ ಜಾಗದ ವಿಶೇಷತೆಗಳನ್ನು ತಿಳ್ಕೊಳ್ತಾ ಹೋಗ್ತಿರೋಣ. ತುಂಬ ಅದ್ಭುತವಾದ ಒಂದು ಪೆನಕೊಂಡ ಸ್ನೇಹಿತರೆ. ಈ ಸ್ಥಳ ಬಂದು ಬೆಂಗಳೂರಿಂದ 170 ಕಿಲೋಮೀಟರ್ ದೂರದಲ್ಲಿರೋದು, ಹಾಗೆ ಹಿಂದೂಪುರ ಹತ್ರ ಬರೋದು ಸ್ನೇಹಿತರೆ. ತುಂಬ ಅದ್ಭುತವಾಗಿದೆ, ರಸ್ತೆಗಳಂತೂ ಏ ಮಾಡಿಸಿದ ಜಾಗ. ಲಾಸ್ಟ್ಗು ಇನ್ನೊಂದು ಅದ್ಭುತದ ಒಂದು ಸ್ಥಳ ಹೇಳ್ತೀನಿ. ನಮ್ಮ ಬೈಕು ಇನ್ನು ಇದ್ರಿಗೆ ಮೊದಲೆಲ್ಲ ಆಫ್ ರೋಡು ರೋಡಲ್ಲಿ ಬರ್ಬೇಕಂತ ನಿಮ್ಗೆ ತೋರಿದೆ. ಈ ಬೆಟ್ಟಕ್ಕೆ ಮೇಲೇ ಬೈಕ್ ಬಂದುಬಿಡ್ತದೆ. ಆಮೇಲೆ ಇಲ್ಲಿ ಮಂಟಪ ನೋಡಿ, ಇಲ್ಲಿ ಮಂಟಪ ನೋಡಿದ್ರಲ್ವಾ, ಇನ್ನು ಮುಂದೆ ನೋಡಿ ಹಾಗೇ ಹೇಗಿದೆ ಅಂದ್ಬಿಟ್ಟು. ಇದೆಲ್ಲ ನಿಮಗೆಲ್ಲ ಮನೇಲೇ ಕೂತು ಆರಾಮಾಗಿ ನೋಡಲಿ ಅನ್ನೋ ಉದ್ದೇಶದಿಂದ ಮಾಡ್ತಾಯಿರೋದು. ವಿಡಿಯೋಗಳನ್ನ ಮಾಡಿ ತೋರಿಸ್ತೀನಿ, ನೋಡ್ತಾ ಇರಿ. ಇಲ್ಲೊಂದು ಮಂಟಪ ಬಿದ್ದೋಗಿದೆ, ಅದರ ಪಕ್ಕದಲ್ಲೇ ಒಂದು ಮಂಟಪ ನೋಡಿ ಯಾವ ಥರ ಇದೆ, ಅದ್ಭುತವಾಗಿದೆ. ಇವಾಗ ಬೆಳಗ್ಗೆ ಸುಮಾರು ಎಷ್ಟೊಂದರೆ ಟೈಮು 8 ಗಂಟೆ ಆಗಿದೆ. ಈ ಬೆಟ್ಟದ ಹೆಸರು ಬಂದು ಪೆನಮಕೊಂಡ ಅಂದ್ಬಿಟ್ಟು, ಆಂಧ್ರದಲ್ಲಿ ಇರುವಂಥದ್ದು. ತುಂಬ ಅದ್ಭುತವಾಗಿದೆ ನೋಡಿ, ಯಾವ ಥರ ಕಾಣಿಸ್ತಿದೆ ನೋಡಿ. ಮೇಂಟೆನೆನ್ಸ್ ಸ್ವಲ್ಪ ಚೆನ್ನಾಗಿ ಮಾಡಿದರೆ ಕಾಪಾಡ್ಕೊಳ್ಬೋದಾಗಿತ್ತು. ಎಲ್ಲಿ ಯಾರು ಮೇಂಟೆನೆನ್ಸ್ ಮಾಡ್ಕೊತಾರೆ, ಎಲ್ಲ ಸರ್ಕಾರಗಳು ದುಡ್ಡು ಮಾಡೋದ್ರಲ್ಲಿ ಸಮಯ ಕೊಡ್ತಾರೆ. ಮಂಟಪದೊಳಗೆ ಎಂಟ್ರಿ ಆಗಿದ್ದೀನಿ. ಎಂಟ್ರಿ ಆಗಿದ್ದ ಕೂಡಲೇ ಮತ್ತೆ ಏನು ಕಾಣಿಸ್ತದೆ ಅಂದರೆ, ಹಾಳು ಮಂಟಪಗಳೆಲ್ಲ ಹಾಳು ಬಿದ್ದೋಗಿದೆ. ತೋರಿಸ್ತೀನಿ ನೋಡಿ, ಮಂಟಪದಲ್ಲಿ ಏನಿದೆ, ಏನಿಲ್ಲ. ಮಳೆ ಬಂದು ಪಾಚಿ ಕಟ್ಟಿರೋಂಥ ಜಾಗ ನಡಿ ನಡಿ. ಹಂಗೆ ಹಳೆ ಕಾಲದ ಮಂಟಪ, ಇದರೊಳಗೆ ಏನಿದೆ, ಶಿವ ಇಲ್ಲ, ಶಿವನ್ನೇ ತೊಗೊಟ್ಟಿದ್ದಾರೆ. ಇಲ್ಲಿ ನಂದಿ ಇರುವಂಥ ಸ್ಥಳ, ಇಲ್ಲಿ ಭಗವಂತನ್ನೇ ಇಲ್ದಿರೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಇನ್ಯಾರು ಇರುತ್ತೆ, ಮದಂದಾರದು ಕೆಲಸ ಇದೆಲ್ಲನೂ, ಎಲ್ಲ ದೇವ್ರನ್ನೆಲ್ಲ ಎಲ್ಲನೂ ಎತ್ತಿಬಿಟ್ಟಿದ್ದಾರೆ ನೋಡಿ, ಅಗ್ದ್ಬಿಟ್ಟು. ಹ್ಞೂ, ಇನ್ನು ಮುಂದೆ ಹೋಗೋಣ ಬನ್ನಿ. ಹಂಗೆ ಬೇಜಾರಾಗುತ್ತೆ, ಆದರೆ ಏನು ಮಾಡೋಕ್ಕಾಗಲ್ಲ. ದೇವರಾಯ ಅವರು ಕಟ್ಟಿರೋಂಥ ಕೋಟೆ, ಇಲ್ಲಿ ಒಂದು ಕೊಳ ಕಟ್ಟಿಸಿದ್ದಾರೆ, ಎಷ್ಟು ಅದ್ಭುತವಾಗಿದೆ. ಅವರೇನಾನು ಇವಾಗ ಇದ್ದಿದ್ರೆ ಈ ಪಾಪಿಗಳಿಗೆ ಈ ಥರದ್ದು ಮಾಡಿದ್ದು ಅಂದ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಳೋರು. ಆ ಥರ ಜಾಗ ತೋರಿಸ್ತೀನಿ ನೋಡಿ, ಎಷ್ಟು ಮೇಂಟೆನೆನ್ಸ್ ಇಲ್ದಿರೋ ಎಷ್ಟು ಅದ್ಭುತವಾದ ಒಂದು ಸ್ಥಳನ. ಛೇ, ಈ ಥರ ಮೇಂಟೆನೆನ್ಸ್ ಮಾಡಿರೋರಿಗೂ ಒಂದು ಧಿಕ್ಕಾರ ಇರಲಿ. ಮೇಲೆ ಒಂದು ತುದಿಗೆ ಹೋಗ್ಬೇಕಾದ್ರೆ ಈ ಕಾಂಪೌಂಡ್ ಪಕ್ಕದಲ್ಲೇ ನಡ್ಕೊಂಡು ಹೋಗ್ತಿದ್ರೆ ಒಂದು ಮಂಟಪ ಸಿಗುತ್ತೆ ನೋಡಿ, ಅಲ್ಲಿ ಕಾಣಿಸಿದೆಯಲ್ಲ, ಹೇಗಿದೆ ನೋಡಿ, ಅದ್ಭುತವಾಗಿದೆ. ಮೇಂಟೆನೆನ್ಸೇ ಇಲ್ಲ. ನಮ್ಮ ಬೈಕಲ್ಲಿ ಹಾಕಿರೋ ಜಾಗದಿಂದ ಇವಾಗ ಮೇಲೆ ಹೋಗ್ತಾ ಇರೋಂಥ ಜಾಗ ನೋಡಿ ಯಾವ ಥರ ಇದೆ. ಪೀಸ್ ಇಲ್ಲಿ ನೋಡಿ, ಪೀಸ್ ಮಾಡಿರೋದು ಯಾವುದು ಚಿತ್ರ ಬರೆದಿದ್ರೆ ಪೀಸ್. ಎಲ್ಲ ಕಡೆ ನಾರ ಮಾಡ್ತಿದೆ, ಮಿಸ್ ಆಗಲ್ಲ ನೋಡಿ. ನಮ್ಮ ಬೆಂಗಳೂರಿಂದ ಒಬ್ಬರು ಬಂದಿರೋ ಸಿಕ್ಕಿದ್ರು. ಬ್ರೋ ನಿಮ್ಮ ಹೆಸರು ಹೇಳಿಲ್ಲ. ಅಖಿಲ್. ಅಖಿಲ್ ಅಖಿಲ್ ಅಂದ್ಬಿಟ್ಟು, ಒಂದು ವಂಶ ಅವ್ರ ತಮ್ಮನ ಹೆಸರಂದೆ ನೋಡಿ. ಅಲ್ಲಿ ಎಲ್ಲ ಹತ್ಬಿಟ್ಟು ಬಂದಮೇಲೆ ಇಲ್ಲಿ ಯಾವ ಥರ ಕಾಣಿಸ್ತದೆ ನೋಡಿ, ವ್ಯೂ ಸಖತ ಕಾಣಿಸ್ತದೆ. ವಂಶ ಅಲ್ಲಿದ್ದಾನೆ. ಈ ವಿಶಾಲವಾದ ಜಾಗದಲ್ಲಿ ಫೋಟೋ ಎಲ್ಲ ಹಿಡ್ಕೊಂಡ ಮೇಲೆ ಅಲ್ಲಿ ಒಂದು ಕೋಟೆ ಥರ ಕಾಣಿಸ್ತು, ಅದನ್ನ ನೋಡೋಣ ಬನ್ನಿ ನೋಡಿ. ಇಲ್ಲಿ ನನ್ನ ಬೆರಳುನೇರಕ್ಕೆ ಕೋಟೆ ಕಾಣಿಸ್ತಿದೆ, ನೋಡೋಣ ಬನ್ನಿ. ಓ, ಮೇಲೆ ಬಂದಮೇಲೆ ಯಾವ ಥರ ಕಾಣಿಸ್ತಿದೆ ನೋಡಿ, ರೋಡೆಲ್ಲ ಕಾಣಿಸ್ತಿದೆ. ಓ ಮೈ ಗಾಡ್, ನೋಡಿ ಯಾವ ಥರ ಕಾಣಿಸ್ತಿದೆ ರೋಡ್. ಎಲ್ಲ ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ, ಚೆನ್ನಾಗಿದೆ. ಫ್ಯಾಮಿಲಿ ಜೊತೆಲ್ಲೂ ಬರ್ಬೋದು, ಒಳ್ಳೆ ಜಾಗ, ಅದ್ಭುತವಾಗಿದೆ ಕೋಟೆ ನೋಡಿ.
ಹೇಗಿದೆ ವಂಶೀಯ ಮೇಲೆ ಸ್ನೇಹಿತರಲ್ಲಿದ್ದಾರೆ ನೋಡಿ. ಹಿಂಗೆ ಬಂದಮೇಲೆ ಇಲ್ಲಿ ಟೆಂಪಲ್ಗೆ ದಾರಿ ಅಂತ ಹಾಕಿದೆ. ಈ ಟೆಂಪಲ್ಗೆ ದಾರಿ ಅನ್ನೋ ಜಾಗದಲ್ಲಿ ನೋಡಿ ಯಾವ ಥರ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ. ಸಖತ್ತಾಗಿದೆ ಜಾಗ ಅಲ್ಲ. ಇಷ್ಟು ದೊಡ್ಡ ಬಂಡೆ, ಸೂರ್ಯ ಅದ್ರ ಮೇಲೆ ಯಾವ ಥರ ಇದೆ ನೋಡಿ. ಅಲ್ಲಿ ಕಾಣಿಸ್ತಿದೆ ನೋಡಿ ಭಗವಂತ, ಅಲ್ಲಿ ಪೇಂಟ್ ಹೊಡೆದಿರೋ ಥರ ಇದೆ. ಇನ್ನೇನು ಬಂದುಬಿಟ್ರಿ, ಇನ್ನೊಂದು 5 ಮಿನಿಟ್ಸ್ ಅಲ್ಲಿಗೆ. ಬಂದುಬಿಟ್ಟೆ ದೇವಸ್ಥಾನದ ಹತ್ರ. ಹೆಂಗಿದೆ ಗೊತ್ತಾ ದೇವಸ್ಥಾನದ ಹತ್ರ? ಅಲ್ಲಿ ನೋಡಿ ಭಗವಂತನ ನೋಡುವಂಥ ಸಮಯ ಇವಾಗ. ಆಮೇಲೆ ದೇವ್ರು ನೋಡಿ, ಒಂದು ಯಾವುದು ಪಕ್ಷಿ ಸೌಂಡ್ ನೋಡಿ ಯಾವ ಥರ ಕೆಲಸ. ಈಶ್ವರ ದೇವ್ರಿಗೆ ಅಲಂಕಾರ ಮಾಡ್ತಿದ್ದಾರೆ. ನಾವು ಅಷ್ಟರಲ್ಲಿ ಮೇಲೆ ಪರಿಸರ ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು ಈ ಕಡೆ ಬಂದ. ಓ ಎಷ್ಟು ಅದ್ಭುತವಾಗಿದೆ ಗೊತ್ತಾ? ವಾ ಸೂಪರ್ ಬ್ರೋ, ಸೂಪರ್. ನೋಡಿ ಎಷ್ಟು ದೊಡ್ಡ ಬಂಡೆ. ಇಲ್ಲಿ ಬಂಡೆಯ ಪಕ್ಕದಲ್ಲಿ ಇಲ್ಲಿ ಮೇಲೆ ನಮ್ಮ ಹುಡುಗರು ಕರೆದೇವೆ. ಮೇಲೆ ಬಂದುಬಿಡ್ರಿ, ತುಂಬ ಚೆನ್ನಾಗಿದೆ. ಆ ದೇವಸ್ಥಾನದ ಹತ್ರ ಸ್ಟಾಪ್ ಆಗಿದ್ದರು. ಇಲ್ಲಿ ಬಂದರೆ ಇಲ್ಲೊಂದು ಬಂಡೆ ಮೇಲೆ ಹತ್ತಬೇಕು. ಓಂ ನಮ ಶಿವ. ವ್ಯೂ ಪಾಯಿಂಟ್ ನೋಡಿ ಹೇಗಿದೆ. ಅಲ್ಲಿ ಹುಡುಗರಿದ್ದಾರೆ, ಅಲ್ಲಿ ಹೋಗೋಣ ಬನ್ನಿ. ಈ ಹೆಂಗಿದೆ ನೋಡಿ, ಒಳ್ಳೆ ಮೊಟ್ಟೆಗಳಿಟ್ಟಿರೋ ಥರ ಕಾಣಿಸ್ತಾ ಇದೆ. ಈ ಮರ ನೋಡ್ರಿ, ಹೂವು ನೋಡಿ. ಇಲ್ಲಿ ಲಾಸ್ಟ್ಗೆ ಈ ತುದಿಗೆ ಬಂದುಬಿಟ್ಟೆ ನೋಡಿ, ನಾನು ಹಿಂದ್ಗಡೆ ಹಿಂಗೆ ಕಾಣಿಸಿದೆ, ಕಾಣಿಸಿದೆಯಲ್ಲ. ನಮ್ಮ ಹುಡುಗರು ಇಲ್ಲಿ ಇಳಿಯೋದಕ್ಕೆ ಹೋಗ್ತಿದ್ದಾರೆ. ಹುಷಾರಾಗಿ ಇಳಿಬೇಕು. ಇದು ಪುರಾತನ ಕಾಲದ್ದು. ಅಂದರೆ ಇದು ಎಷ್ಟು ಯಾವಾಗ ಇಂಪ್ರೂವ್ ಮಾಡಿದ್ದಂದರೆ, ಈ ಶ್ರೀಕೃಷ್ಣ ದೇವರಾಯಲ್ ಕಾಲದಿಂದ ಬಂದಿದೆ ಪೂಜೆಗಳು. ಅದು ಹಿಂದೆ ಯಾವಾಗ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ನಾವು ಈ ದಸರಾಕ್ಕೆ ನವರಾತ್ರಿ ಎಲ್ಲ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಮಂಗಳವಾರ, ಶುಕ್ರವಾರ, ಭಾನುವಾರ ಯಾವಾಗ ಪೂಜೆ ಇಳಿಯುತ್ತೆ. ಭಕ್ತಾದಿಗಳು ಎಲ್ಲಿದ್ದಲೋ ಬೆಂಗಳೂರು, ಹೈದರಾಬಾದು, ತುಮಕೂರು ಅಲ್ಲಿದ್ದ ಬರ್ತಾರೆ. ಹಿಂಗೆ ತಾಯಿ ಚೆನ್ನಾಗಿ ನಮ್ಗೆ ಕಾಪಾಡ್ಕೊಂಬರ್ತಾ ಇದೆ. ಇವಾಗ ನವರಾತ್ರಿ ನಾಡ್ದಿಂದ ಸ್ಟಾರ್ಟ್ ಮಾಡ್ತೀವಿ, ಪೂಜೆಗಳು ನಡೆಯುತ್ತೆ, ಹೋಮ ನಡೆಯುತ್ತೆ. ಬರೋರು ಬನ್ನಿ, ಎಲ್ಲರೂ ಆಹ್ವಾನ. ಇದು ಪೆನುಗೊಂಡ ಬೆಟ್ಟದ ಮೇಲೆ ಇದೆ, ಪೆನುಗೊಂಡ ಬೆಟ್ಟದ ಮೇಲೆ ಇದೆ. ಒಂದು ಸ್ವಲ್ಪ ಹತ್ರ ಬರ್ಬೋದು, ಇನ್ನೊಂದು ಸ್ವಲ್ಪ ಹತ್ರ ನಾವು ಕಾಲ್ನಡಿಕೆಯಿಂದ ಬರಬೇಕು. ಸ್ನೇಹಿತರೆ, ಇದು ಬಂದ್ಬಿಟ್ಟು ಕಾಳಿಕಾ ದೇವಿ ಅಂತ. ಇದು ಪೆನುಗೊಂಡ ಹತ್ರ ಬರೋದು. ಪೆನುಗೊಂಡ ಹಾಗೆ ರೋಡ್ ಐತೆ, ಪೋರ್ಟು. ಪೋರ್ಟಿಂದ ಕೆಳಗಡೆ ಒಂದು ಸ್ವಲ್ಪ ದೂರ ಅಂದರೆ ಒಂದು 200 ಮೀಟ್ರು ಅಷ್ಟು ಮೆಟ್ಲು ಬರುತ್ತೆ. ಮೆಟ್ಲು ಹತ್ಬಿಟ್ಟು ಬಂದರೆ ಇಲ್ಲಿ ಕಾಳಿಕಾ ದೇವಿ, ಮತ್ತೆ ಇದು ಬಂದ್ಬಿಟ್ಟು ಏನೋ ಭೈರವಿ. ಹಾಂ, ಭೈರವಿ, ಭೈರವಿ ಕಾಳಿಕಾ ದೇವಿ. ಹಾಂ, ಭೈರವಿ ಕಾಳಿಕಾ ದೇವಿ ಅಂತೇಳ್ಬಿಟ್ಟು ಅಂದರೆ ಸೂಪರ್ ಆಗಿದೆ. ಅಂದರೆ ಇಲ್ಲಿ ಒಳಗಡೆ ಗಂಟ ಬಿಡ್ತಾರೆ, ಅಂದರೆ ಇಲ್ಲಿ ಒಳಗಡೆ ಗಂಟ ಬಿಡ್ತಾರೆ. ಅಂದರೆ ಚೆನ್ನಾಗಿ ಪೂಜೆ ಮಾಡಿ ಅಂದರೆ ಏನು ಅಂಟು ಮುಟ್ಟು ಇಂದ್ರ ಸೋಂಕು ಅಂದರೆ ಅವೆಲ್ಲ ಇರಬಾರ್ದು. ಅವೆಲ್ಲ ಇಲ್ದಿರ ಬಂದರೆ ದೇವ್ರು ಒಳ್ಳೇದು ಮಾಡುತ್ತೆ ಅಂತ. ನೋಡಿದ್ರೆ ದೇವ್ರು ತುಂಬ ಭಯಂಕರವಾಗಿದೆ. ಆಮೇಲೆ ಅಂದರೆ ದೇವ್ರು ಸೂಪರ್ ಆಗಿದೆ ನೋಡೋಕ್ಕೆ. ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ಇಲ್ಲಿ ಬರುವಾಗ ಇಷ್ಟೇ ಬಾಕ್ಲನ್ ಇದು ಬಕ್ಕೊಂಡು ಬರಬೇಕು, ಮಲ್ಕೊಂಡಾದ್ರೂ ಬರಬೇಕು, ಬಕ್ಕೊಂಡಾದ್ರೂ ಬರಬೇಕು. ಇಲ್ಲಿ ಮೇಲೆ ಫುಲ್ಲು ಬಂಡೆನೇ,
ಬಂಡೆ ಒಳಗಡೆ ನೆನೆಸಿರುವುದು. ಇದು ಅದ್ಭುತವಾಗಿದೆ, ನೀವು ಬಂದು ಒಂದ್ಸತಿ ವಿಸಿಟ್ ಮಾಡಿ, ತುಂಬಾ ಸಕ್ಕದಾಗಿದೆ. ದೇವರುಗಳು ಧ್ವಂಸ ಮಾಡಿದರೆ ಇದನ್ನ ಮಾಡೋಕ್ಕಾಗಿಲ್ಲ ಅಂತ ಹೇಳಿ. ಓಕೆ, ಇನ್ನೊಂದು ಏನಂದರೆ ಇದು ಬಂದ್ಬಿಟ್ಟು ಪೆನುಗೊಂಡ ಹತ್ರ ಪಕ್ಕದಲ್ಲಿ ಇರೋದು. ಇದು ಶ್ರೀಕೃಷ್ಣ ದೇವರಾಯ ಅಂದರೆ ಶ್ರೀಕೃಷ್ಣ ದೇವರಾಯ ಅವರ ಕಾಲದಿಂದ ಈ ದೇವಸ್ಥಾನ ಇರೋದು. ಇಲ್ಲಿ ಕೆಳಗಡೆ ಸುತ್ತಮುತ್ತಲು ಪೆನುಗೊಂಡ ಕೋಟಲ್ಲಿ ಅಂದರೆ ಫೋರ್ಟಲ್ಲಿ ತುಂಬ ಫೋರ್ಟ್ಗಳನ್ನ ಧ್ವಂಸ ಮಾಡಿದ್ದಾರೆ, ಅದೆಲ್ಲ ಆಗಿದೆ. ಆದರೆ ಈ ದೇವರನ್ನ ಅಂದರೆ ಈ ದೇವಸ್ಥಾನ ಮಾತ್ರ ಯಾರ ಕೈಲಿ ಇದುವರೆಗೂ ಧ್ವಂಸ ಮಾಡೋಕ್ಕೂ ಆಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ದೇವರು ಇಷ್ಟು ನೆಲೆಸಿರೋದು ಅಂದರೆ ಶಕ್ತಿ, ತುಂಬ ದೇವರಿಗೆ ಶಕ್ತಿ ಅಂತ ಎಲ್ಲರೂ ಜನರೆಲ್ಲ ನಂಬ್ತಾ ಇದ್ದಾರೆ. ಮಾತಾಯ ಮಂಗಳ.